ಅದನ್ನ ಆದಷ್ಟು ಸರಿಗ ಸರಿಗ ಶೀಘ್ರ ಅಂದ್ರೇನು, ಆದಷ್ಟು ಬೇಗ ಅಂದ್ರೇನು, ಇವತ್ತು ಅಂದ್ರೇನು, ಅದ್ ನೀವ್ ಹೇಳ್ಬೇಕು. ಅವೆಲ್ಲ ನಾವು ಕೂಡ ನೋಡಿದೀವಿ. ನಾನ್ ನೋಡಿದ್ರಿ ಸರ್, ನಮ್ಮ ಸಂಘಟನೆ ನಿಲುವಿಷ್ಟ ಸರ್, ಯಾವುದೇ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದ ಸ್ಪಷ್ಟ ಆದೇಶ ಹೋಗದೆ ಹೊರತು ನಾವು ವಾಪಸ್ ತಗೊಳ್ಳುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ವಿ. ಈಗಲೂ ಕೂಡ ನಮ್ಮ ಸ್ಟ್ಯಾಂಡ್ ಅಷ್ಟೇ, ಸರ್ಕಾರದ ಸ್ಪಷ್ಟ ಅಧಿಕೃತ ಆದೇಶ ಆಗಬೇಕು ಅನ್ನುವಂಥದ್ದು ಅಷ್ಟೇ. ನೋಡೋಣ, ಈಗ ಅವರು ಶೀಘ್ರವಾಗಿ ಅಂತ ಹೇಳಿದರೆ ಮಾಡ್ತೀವಿ ಅಂತ ಈ ಕೂಡಲೇ ಅಂತಾರೆ. ಯಾವಾಗ ಅನ್ನೋದು ಹೇಳಿಲ್ಲ ಅವ್ರು, ಇವತ್ತೇ ಅಂತ ಹೇಳಿಲ್ಲ, ಶೀಘ್ರವಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿರ್ಬೋದು. ನಿಮ್ಗೆ ಭರವಸೆ ಅಂತ ಹೇಳಿದ್ರಿ, ತಾವೇ ಹೇಳಿದ್ರಿ, ನೋಡೋಣ ಅದೇನಾಗುತ್ತೆ ಅನ್ನೋದು. ನಾನು ಕೂಡ ಕಾತರದಿಂದ ಕಾಯ್ತಿದ್ದೀನಿ. ಅಲ್ಲ, ನಾನು ಇನ್ನೂ ಯಾವುದು ಹೇಳಲಿಕ್ಕೆ ಬಯಸೋದಿಲ್ಲ. ಆದೇಶ ಸಿಕ್ಕಿದ್ಮೇಲೆ ಪ್ರತಿಕ್ರಿಯೆಗಳನ್ನು ಕೊಡ್ತೇನೆ. ಅವ್ರು ಹೇಳಿರುವಂತದ್ ನೋಡೋಣ. ಈಗ ಆದೇಶನೇ ಆಗ್ಲಿಲ್ಲ, ಅವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ, ಚರ್ಚೆ ಯಾತಕ್ಕೆ ಮಾಡಕ್ ಹೋಗೋಣ? ಅಲ್ಲ ಒಂದ್ ನಿಮಿಷ ತಾಳಿ ಸರ್, ಸಿಎಂ ಸಾಹೇಬ್ರ ಬಗ್ಗೆ ನಮ್ಗೆ ಗೌರವ ಇದೆ ಸರ್. ಒಂದ್ ನಿಮಿಷ, ಇವತ್ತಾಗ್ಲಿಲ್ಲ, ನಾಳೆ ಆಗ್ಲಿಲ್ಲ, ನಾಡಿ ಗೊತ್ತಿಲ್ಲಲ್ಲ ಸರ್ ಏನು ಅಂತ ಹೇಳಿ. ನಾವೆಲ್ಲ ಈ ದಿನಗಳನ್ನು ನೋಡಿದ್ದೇವೆ. ಹಾಗಾಗಿ ನಮ್ಮ ಅಧಿಕೃತವಾಗಿ ಸರ್ಕಾರ ಈಗ ಅಧಿಕಾರಿಗಳು ನಮಗೆ ಕರಿತೀನಿ ಅಂತ ಹೇಳಿದ್ದಾರೆ 11:00 ಅಲ್ಲಿ ಚರ್ಚೆ ಆಗಿ ನಿರ್ಧಾರ ಆಗ್ತದೆ. ಅದು ಮುಖ್ಯಮಂತ್ರಿಗಳ ತೀರ್ಮಾನ ಹೇಳಿರ್ಬೋದು, ನೀವು ಕೇಳಿದಾಗ ಅವ್ರು ಹೇಳಿರ್ಬೋದು. ನಾನೇನು ಅದ್ರ ಬಗ್ಗೆ ಅಲ್ಗಳಿಲಿಕ್ಕೆ ಹೋಗೋದಿಲ್ಲ, ನಮ್ಮನ್ನು ಕೇಳ್ತಾ ಇದ್ರೆ ನಾವು ಹೇಳ್ತೀವಿ. ಆದರೆ ಅಧಿಕಾರಿಗಳಿಗೆ ಏನು ಕೊಟ್ಟಿದ್ದಾರೆ, ಈಗ ನಾನಲ್ಲಿ ಹೋಗಿ ಚರ್ಚೆ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನ ನಾವು ಅಂತಿಮವಾಗಿ ನಿರ್ಧಾರವನ್ನು ತಿಳಿಸ್ತೇವೆ. ನಿಮ್ಮ ನಿರೀಕ್ಷೆ ಸರ್, ನಮ್ಗೇನು ಸರ್ ಆ ವಿಷಯಕ್ಕೆ ನಮ್ಮ ನಿರ್ಧಾರ ತಗೊಳಕ್ ಬರಲ್ಲ ಸರ್. ಈಗ ಅಧಿಕಾರಿಗಳು ಚರ್ಚೆ ಮಾಡಿ ಅವ್ರಿಗೆ ನಿರ್ದೇಶನ ಕೊಟ್ಟರೋದು ಅವ್ರು ಹೇಳಿರ್ಬೋದು. ಈಗ ನಾವಲ್ಲಿ ಹೋಗಿ ನಮ್ಮನ್ನು ಚರ್ಚೆ ಮಾಡಿದಾಗ ನಾವು ಅದಕ್ಕೆ ಒಪ್ಪಬೇಕಾ ಬಿಡಬೇಕಾ ಅನ್ನೋದನ್ನ ಅಥವಾ ಇದು ಯಾವ ಕಾರಣಕ್ಕಾಗಿ ಅನ್ನೋದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಹಾಗಾಗಿ ಒಂದು ಫ್ರೂಟ್ಫುಲ್ ಆಗಿ ಮೂವ್ ಆಗ್ತಿದೆ. ಅದು ಏನಾದರೂ ಒಂದು ಪರಿಹಾರ ಕೊಡೋದಿರ್ಬೋದು, ಏನೋ ನೌಕರ ಪರವಾಗಿ ಏನೂ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಒಂದು ಮೂವ್ ಮಾಡ್ತಾ ಇದ್ದಾರೆ. ಎನ್ ಪಿ ಎಸ್ ಬಗ್ಗೆನೂ ತಾವೇನೋ ಹೇಳಿದ್ರಿ, ಅದು ಕೂಡ ನೋಡೋಣ ಏನು ಮಾಡ್ತಾರೆ ಅನ್ನೋದನ್ನ. ನಿಮ್ಮ ನಿರೀಕ್ಷೆ ಎಷ್ಟು ಪರ್ಸೆಂಟೇಜ್ ಸರ್? ಸರ್ ಈಗ ಹೋಗಿ ಬರ್ತೀವಿ ಸರ್, ನಮ್ಗೆ ಕರೀತಾರೆ. ಈಗ ನಮ್ಮನ್ನ ಕರೆಸಿ ಚರ್ಚೆ ಮಾಡಿ ಜೀವ ಮಾಡೋದು ಸರ್. ಅಲ್ಲ ನನ್ನ ಪರ್ಸೆಂಟ್ ಅಲ್ಲ, ನಿಮ್ಮ ನಿರೀಕ್ಷೆ ಎಷ್ಟು ಪರ್ಸೆಂಟ್ ಇದೆ ಸರ್? ಎಷ್ಟು ಸರ್? ನಮ್ಗೆ 50% ಕೊಟ್ಟಿರ್ಬೇಕು ಸರ್. ನಮ್ಗೆ ಜಾಸ್ತಿ ಕೇಳಿದೀವಿ ಸರ್, ನಾವು 40 ಕೇಳಿರೋದು. ನೋಡೋಣ, ಅದು ಫಿಟ್ಮೆಂಟ್ ವಿಚಾರ ಬೇರೆ, ಇದು ಐ ಆರ್ ಬೇರೆ, ಫಿಟ್ಮೆಂಟ್ ಬೇರೆ. ನಾವು ಕೇಳಿದ್ದು ಫಿಟ್ಮೆಂಟ್ ಯಾಕೆ ಕೊಡೋಕ್ಕಾಗಲ್ಲ ಅನ್ನೋದು ನಿನ್ನೆ ಸ್ವಲ್ಪ ಮಾಹಿತಿ ಹೇಳಿದ್ದಾರೆ. ಇವತ್ತು ಅದಕ್ಕೆ ಪೂರಕವಾಗಿರುವಂಥ ದಾಖಲೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಸೊ ಅದನ್ನ ಈಗ ನಾನು ಚರ್ಚೆ ಮಾಡಿ 11:00 ನಿಮಗೆ ಅಲ್ಲೇ, ನಾನು ವಿಧಾನಸೌಧ ಅಲ್ಲೇ ಇರ್ತೀನಿ. ಅದ್ರ ಒಂದೇ ಸಲ ಮಾತಾಡಕ್ ಬರಲ್ಲ. ಚೀಫ್ ಸೆಕ್ರೆಟರಿ ಅವರು, ಫೈನಾನ್ಸ್ ಆಫೀಸರ್ಗಳು ಕೂಡ ಇದಾರೆ, ಕಾಯ್ತಾ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ಹೇಳ್ತೀನಿ. ಮಾಡ್ತೀವಿ ಎಲ್ಲದೂ ಮಾಡ್ತೀವಿ. ರಾತ್ರಿ ಎಲ್ಲ ಚರ್ಚೆ ಮಾಡಿದೀವಿ. ಇದಕ್ಕೆ ಪೂರಕವಾಗಿ ಏನಾದ್ರು ಇದೆಯಾ ಅನ್ನೋದು ಕೂಡ ನಾ ಚರ್ಚೆ ಮಾಡ್ಬೇಕಾಗ್ತದೆ ಸರ್. ಇಲ್ಲ ಇಲ್ಲ ಇಲ್ಲ, ನಾನು ಯಾವುದು ಈಗ ಹೇಳಲ್ಲ. ನಮ್ಗೆ ಆರ್ಡರ್ ಆದ್ಮೇಲೆ ನಾನು ಅದ್ರ ಬಗ್ಗೆ ಆರ್ಡರ್ ಏನಾಗುತ್ತೆ ನೋಡ್ಕೊಂಡೆ ನಾನು ರಿಯಾಕ್ಷನ್ ಮಾಡ್ತೀನಿ. ಓಕೆ, ಯಾಕಂದ್ರೆ ಮಾಡೋಣ. ಈಗ ಹೋಗ್ತೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ.